ಮೇಡಮ್, ಫಸ್ಟ್ ಆಫ್ ಆಲ್ ನಾನು ಜಯನಗರದ ಮಹಾಜನತೆಗೆ ತುಂಬ ಧನ್ಯವಾದ ಹೇಳ್ತೀನಿ. ನಾನು ಜೆ ಪಿ ನಗರ ಬ್ಲಾಕ್ ಮಹಿಳಾ ಕಾಂಗ್ರೆಸ್ ಪ್ರೆಸಿಡೆಂಟು. ನಮಗೆ 10 ವರ್ಷದಿಂದ ಇಲ್ಲಿ ನಮ್ಮ ಸಾಹೇಬರು ಹೋದಾಗಿಂದ ಕಾಂಗ್ರೆಸ್ ಇರಲಿಲ್ಲ, ಆದರೆ ಇವತ್ತು ನಮಗೆ ತುಂಬ ಲೀಡಿಂಗಲ್ಲಿ ಬರಬೇಕಂತ ಆಸೆ ಇತ್ತು. ಪರವಾಗಿಲ್ಲ, ನಾವು ಒಟ್ಟಿನಲ್ಲಿ ನಾವು ಗೆದ್ದಿದ್ದೀವಿ. ನಮ್ಮ ಸೌಮ್ಯ ರೆಡ್ಡಿ ಗೆದ್ದಿದ್ದಾರೆ, ನಮ್ಮ ಕಾಂಗ್ರೆಸ್ ಪಕ್ಷ ಮತ್ತೆ ನಮ್ಮ ತೆಕ್ಕೆಗೆ ಬಂದಿದೆ. ಅದು ನಮ್ಮೆಲ್ಲರ, ನಾನು ಒಬ್ಬರದಲ್ಲ, ನಮ್ಮ ಸೌಮ್ಯ ರೆಡ್ಡಿ ಮತ್ತು ಇಡೀ ನಮ್ಮ ಎಲ್ಲ ಕಾರ್ಯಕರ್ತರು, ನಮ್ಮ ಇಡೀ ಟೀಮು ಮತ್ತು ಜೈನರ ಜನತೆಗೆ ತುಂಬ ಹೃದಯದ ಧನ್ಯವಾದಗಳು. ನನ್ನ ಗೆಲುವು ನಮ್ಮ ಪಕ್ಷದ ಗೆಲುವು, ನಾನು ನಮ್ಮ ತಂದೆ ಶ್ರೀ ರಾಮಲಿಂಗ ರೆಡ್ಡಿ ಅವ್ರ ಗೆಲುವು, ನಮ್ಮ ಕುಟುಂಬದವರು ಪ್ರತಿಯೊಬ್ಬರು, ನಮ್ಮ ನನ್ನ ಸ್ನೇಹಿತರು ಎಲ್ಲರೂ ಹಗಲು ರಾತ್ರಿ ದುಡಿದು ನಾನು ಮತ್ತೆ ಮಾಧ್ಯಮದವರು ನಿಮಗೂ ನಾನು ಧನ್ಯವಾದಗಳು ಹೇಳಬೇಕು ಅಂತ ಬಯಸ್ತೀನಿ. ತುಂಬ ಖುಷಿ ಆಗ್ತಾ ಇದೆ. ನಾನು ನಿಮ್ಮೆಲ್ಲರ ಋಣ ಹೇಗೆ ತೀರಿಸ್ತೀನೋ ನನಗೆ ಗೊತ್ತು. ಸೌಮ್ಯ ರೆಡ್ಡಿ ಅವ್ರು ಗೆದ್ದಿದ್ದಾರೆ, ತುಂಬ ಖುಷಿ ಆಗ್ತಾಯಿದೆ. ಅದು ವೋಟಿಂಗು ಸ್ವಲ್ಪ ಇನ್ನೂ ಜಾಸ್ತಿಯಲ್ಲಿ ಗೆದ್ದಿದ್ರೆ ಇನ್ನೂ ಖುಷಿ ಆಗ್ತಾಯಿತ್ತು. ಆದರೆ ಮೊದಲನೇ ಬಾರಿಗೆ ಮೊದಲನೇ ಮಹಿಳೆ ಬೆಂಗಳೂರಿಂದ ಗೆದ್ದಿರೋದು ತುಂಬ ಖುಷಿ ಆಗ್ತಿದೆ. ಶ್ರೀಮಾನ್ ಶ್ರೀ ರಾಮಲಿಂಗರೆಡ್ಡಿ ಅವರು ಬಂದುಬಿಟ್ಟು 4 ಸಾರಿ ಅಲ್ಲಿ ಗೆದ್ದಿದ್ದಾರೆ, ತುಂಬ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಆ ಅಭಿವೃದ್ಧಿನ ಇವರು ವಿಜಯಕುಮಾರ್ ಅವರು ಕಂಟಿನ್ಯೂ ಮಾಡಿದ್ದಾರೆ, ಅದರಿಂದ ಅವ್ರಿಗೆ ಹೆಸರು ಬಂದಿರ್ಬೋದು. ಇನ್ನು ಮುಂದೆ ಇನ್ನು ಶ್ರೀ ರಾಮಲಿಂಗರೆಡ್ಡಿ ಪುತ್ರಿಯಾದ ಶ್ರೀ ಸೌಮ್ಯ ರೆಡ್ಡಿ ಅವರು ಇನ್ನು ಮುಂದೆ ಇನ್ನೂ ಒಳ್ಳೆ ಅಭಿವೃದ್ಧಿ ಮಾಡಿ ಡೆವಲಪ್ ಮಾಡಿ ಇನ್ನೂ ತುಂಬ ಚೆನ್ನಾಗಿ ಮಾಡ್ತಾರೆ. ಇಡೀ ಏಷ್ಯಾದಲ್ಲೇ ನಂಬರ್ 1 ಮಾದರಿಯಲ್ಲಿ ನಮ್ಮ ಜಯನಗರ ಕ್ಷೇತ್ರದಲ್ಲಿ ತುಂಬ ಚೆನ್ನಾಗಿ ಮಾಡೋಕ್ಕೆ ತುಂಬ ಶ್ರಮ ಪಡ್ತಾ ಇದ್ದಾರೆ. ಅದು ಆಗುತ್ತೆ, ಅದು ಸಕ್ಸಸ್ ಆಗುತ್ತೆ. ಬೆಂಗಳೂರಿಂದ ನಂಬರ್ 1 ಲೇಡಿ ಮಹಿಳಾ ಕಾಂಗ್ರೆಸ್ಸಿಂದ ಗೆದ್ದಿರೋ ಎಮ್ ಎಲ್ ಎ ಆಗಿರೋದು ನಮಗೂ ತುಂಬ ಸಂತೋಷ ಆಗ್ತಾಯಿದೆ. ಇನ್ನು ವಿಧಾನಸಭಾ ಕ್ಷೇತ್ರಕ್ಕೂ ತುಂಬ ಸಂತೋಷ ಆಗುತ್ತೆ. ಭಾಳ ಸಂತೋಷವಾಯಿತು ಜಯನಗರ ಜನತೆ. ನಾವು ಅಲ್ಲಿ ಬಿಟ್ಟು 10 ವರ್ಷ ಆಯಿತು ಬಂದು, ಈಗ ಮತ್ತೆ ಪ್ರಥಮವಾಗಿ ಒಂದು ಮಹಿಳಾ ಅಭ್ಯರ್ಥಿನ ಗೆಲ್ಲಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಭಾಳ ಸಂತೋಷವಾಗಿದೆ ನಮಗೆ. ಪ್ರಥಮವಾಗಿ ಸೌಮ್ಯ ಇದಕ್ಕೆ ಮುಂಚೆ 15 ವರ್ಷದ ಕೂಡ ಕೆಲಸ ಮಾಡ್ಕೊಂಡು ಬರ್ತಾಯಿದ್ಲು. ಯಾವತ್ತೂ ನಾವು ಅಂದ್ಕೊಂಡಿರಲಿಲ್ಲ ಅವಳು ರಾಜಕೀಯಕ್ಕೆ ಬರ್ತಾಳೆ, ನಾವು ಬೇಡ ಅಂತಲೇ ಹೇಳ್ತಾ ಇದ್ದೀವಿ. ಬರ್ತೀನಿ ಅಂತ ಹೇಳಿದ್ಲು, ಬಂದಲು. ಅಂದರೆ ಬಂದ ಮೇಲೆ ಗೆಲ್ಲಬೇಕು ಅಂತ ನಮಗೆಲ್ಲರಿಗೂ ಕೂಡ, ನಾವು ಎಲ್ಲರೂ ಶ್ರಮ ಪಟ್ಟಿದ್ದಾರೆ. ಪ್ರತಿಯೊಬ್ಬ ಕಾರ್ಯಕರ್ತರು, ಮುಖಂಡರು ಮತ್ತು ಎಲ್ಲರೂ ಕೂಡ ಭಾಳ ಶ್ರಮ ಪಟ್ಟಿದ್ದಾರೆ. ಅವ್ರ ಶ್ರಮಕ್ಕೆ ಫಲ ಸಿಕ್ಕಿದೆ ಇವತ್ತು, ಭಾಳ ಸಂತೋಷವಾಗಿದೆ. ನಮ್ಮ ಸಾಹೇಬರು ರಾಮಲಿಂಗ ರೆಡ್ಡಿ ಅವರು 4 ಸಾರಿ ಅಲ್ಲಿ ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಗೆದ್ದಿದ್ದಾರೆ. ಅವರ ನೆರಳು ಏನಿದೆ, ಅವ್ರ ಮಗಳು ಅಂದರೆ ನಮ್ಮ ಸೌಮ್ಯ ರೆಡ್ಡಿ ಅವರು ಅದನ್ನು ಹೆಸರು ಉಳಿಸಿದ್ದಾರೆ. ಈಗ ಮುಂದೆ ಅವರು ಯೂತಲ್ಲಿ ಒಳ್ಳೆ ಹೆಸರಿದೆ ಮೇಡಮ್ಗೆ, ಮುಂದೆ ಚೆನ್ನಾಗಿ ಕೆಲಸ ಮಾಡ್ತಾರೆ, ಕ್ಷೇತ್ರದ ಅಭಿವೃದ್ಧಿ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ನಮ್ಮ ಅವ್ರ ತಂದೆಯವರ ಹೆಸರನ್ನ ಉಳಿಸ್ತಾರೆ ಅಂತ ಹೇಳ್ತೀನಿ ಈ ಟೈಮಲ್ಲಿ.